ತಂದೆ ಎರೆ ಬೂದಿಹಾಳ ನಂದೀಶ್ವರ, ತಂದೆ ಅಂತ ನಿನ್ನ ಹತ್ರ ಬರೋ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಕನ್ನಡದ ಕರುಣಾಮಯಿ ನೀನು. ಆದ್ರೆ ಇವತ್ತು ರೈತನ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ? ಈ ನಾಡಿನಲ್ಲಿ ಮತ್ತೆ ಮತ್ತೆ ಮೋಸ ಹೋಗುವ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಮಂತ ರೈತ. ರೈತನಿಗೆ ಎಲ್ಲಿ ಹೋದರೂ ಮೋಸ, ಬೀಜ ಗೊಬ್ಬರದಲ್ಲಿ ಮೋಸ, ವ್ಯಾಪಾರದಲ್ಲಿ ಮೋಸ, ತೂಕದಲ್ಲಿ ಮೋಸ. ಅಷ್ಟೇ ಯಾಕೆ, ಈ ಪ್ರಕೃತಿ ಮಾತೆ ಕೂಡ ರೈತನಿಗೆ ಒಮ್ಮೊಮ್ಮೆ ಮೋಸ ಮಾಡ್ತಾಳೆ. ಹೀಗೆ ಆದ್ರೆ ರೈತ ಹೇಗೆ ಬದುಕಬೇಕು? ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ರೈತನಿಗೆ ಇನ್ನೊಂದು ದೊಡ್ಡ ಮೋಸ ಆಗ್ತಾ ಇದೆ. ಅದೇನಪ್ಪ ಅಂದ್ರೆ, ವಯಸ್ಸಿಗೆ ಬಂದ ನಮ್ಮ ರೈತನ ಮಕ್ಕಳಿಗೆ ಹೆಣ್ಣುಗಳೇ ಸಿಗ್ತಾ ಇಲ್ಲ. ಎಲ್ಲರೂ ರೈತನಿಗೆ ಹೆಣ್ಣುಗಳನ್ನು ಕೊಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ರೈತನಿಗೆ ರೈತನ ಮಕ್ಕಳೇ ಕಣ್ಣೇ ಕೊಡ್ತಾ ಇಲ್ಲ. ಇನ್ನು ಬೇರೆಯವರು ರೈತನ ಬಗ್ಗೆ ಯೋಚನೆ ಮಾಡ್ತಾರ? ಇವತ್ತು ಮಾರುಕಟ್ಟೆಗೆ ಹೋದ್ರೆ ಒಂದು ಚಪ್ಪಲಿಗೆ ಇಂತಿಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ತಾರೆ, ಒಂದು ಸೂಜಿಗೆ ಇಂತಿಷ್ಟು ಅಂತ ರೇಟ್ ಇರುತ್ತೆ. ಆದ್ರೆ ರೈತ ಬೆಳೆದ ಬೆಳೆಗೆ ಯಾಕೆ ಯಾರು ರೇಟ್ ಫಿಕ್ಸ್ ಮಾಡ್ತಾ ಇಲ್ಲ? ಹೀಗೆ ಆದ್ರೆ ರೈತ ಈ ಸಮಾಜದಲ್ಲಿ ಮುಂದೆ ಬರುವುದು ಯಾವಾಗ? ಅಷ್ಟೇ ಅಲ್ಲದೆ ನಂದೀಶ್ವರ, ನಾನು ಯಾವ ತಪ್ಪು ಮಾಡಿದ್ದೇನಂತ ನನ್ನನ್ನು ಪದೇ ಪದೇ ಬಡತನದ ಕೂಪಕ್ಕೆ ತಳ್ಳುತ್ತಿದ್ದೀಯ ತಂದೆ? ಹೇಳಪ್ಪ ತಂದೆ ಹೇಳು. ಈಗ ಬಂದೇನು? ಇದೇನು ಸ್ವಾಮಿ, ಶ್ರೀದೇವಿಯ ಫೋಟೋದ ಮುಂದೆ ನಿಂತು ಏನೋ ಬೇಡಿಕೊಳ್ಳುತ್ತಿರುವಿರಲ್ಲ? ನಂದೀಶ್ವರನ ದರ್ಶನ ಪಡ್ಕೊಂಡು ಈಗ ಬಂದೆಯ ಸುವರ್ಣ? ಹೌದು ಸ್ವಾಮಿ, ಈಗ ತಾನೇ ಬಂದೆ. ಅಂದಂಗೆ ಏನಂತ ಬೇಡ್ಕೊಂಡು ಬಂದೆ ನಂದೀಶ್ವರನ ಹತ್ರ? ಇವತ್ತು ನನ್ನ ಮೈದನ ಲಕ್ಷ್ಮಣನ BA ಫೈನಲ್ ಇಯರ್ ರಿಸಲ್ಟ್ ಅಲ್ಲವೇ, ಪ್ರತಿ ಸಲದಂತೆ ಈ ಸಲವೂ ಕೂಡ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗ್ಲಿ ಅಂತ ಬೇಡಿಕೊಂಡು ಬಂದೆ ಸ್ವಾಮಿ. ಸುವರ್ಣ, ನಂಬಿದ ಭಕ್ತರನ್ನು ಎಂದೂ ಕೈ ಬಿಡುವುದಿಲ್ಲ ನಮ್ಮ ಎರೆ ಬೂದಿಹಾಳ ನಂದೀಶ್ವರ. ಆ ಬೂದೀಶ್ವರನ ದಯದಿಂದ ನಾವು ಈ ಸಾಲದ ಬಾಧೆಯಿಂದ ಋಣಮುಕ್ತರಾಗಿ ನನ್ನ ಮೈದನ ಲಕ್ಷ್ಮಣನ ತಲೆಯ ಮೇಲೆ 4 ಅಕ್ಷತೆಯನ್ನು ಹಾಕಿಬಿಟ್ರೆ ಅವನ ಅತ್ತಿಗೆ ಆಗುವುದಕ್ಕೂ ಸಾರ್ಥಕವಾಗುತ್ತದೆ ರೀ. ಸುವರ್ಣ, ನಿನ್ನ ಮೈದುನ ಲಕ್ಷ್ಮಣನ ಮೇಲೆ ನಿನಗೆ ಎಷ್ಟೊಂದು ಕಣಿಕರ ಕರುಣೆ. ನಿನ್ನಂತ ಅತ್ತಿಗೆಯನ್ನು ಪಡೆದ ಅವನ ಜನ್ಮ ಸಾರ್ಥಕ. ಅಷ್ಟೇ ಅಲ್ಲ ರೀ, ಲಕ್ಷ್ಮಣನಂತಹ ಮೈದನ ಇನ್ನು ನಿಮ್ಮಂತಹ ಪತಿ ಸಿಕ್ಕಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ರೀ, ಸಾರ್ಥಕ. ಬನ್ನಿ, ಬೇಳೆ ಆಯ್ತು, ನಿಮಗೆ ಪ್ರಸಾದ ಕೊಡುವುದನ್ನು ಮರೆತ್ಬಿಟ್ಟೆ, ತೆಗೆದುಕೊಳ್ಳಿ. ಸುವರ್ಣ, ಬಾಯ್ಲಿ, ಬರೀ ಪ್ರಸಾದದಿಂದ ಈ ನಿನ್ನ ಗಂಡನ ಹಸಿವು ಇಂಗೋದಿಲ್ಲ. ಈ ನಿನ್ನ ಮಧುರ ಕಂಠದಿಂದ ಹೊರಬರಲಿ ಒಂದು ಸುಮಧುರ ಗೀತೆ. ಕೈ ಹಿಡಿದ ನಿನ್ನ ಗುಣವ ಜೊತೆಯ ದಿನವೂ ಹೀಗೆ ನಾವು ಸೇರಿ ಬಾಳುವಾಗ ಬದುಕು ಸ್ವರ್ಗವೇ ಆ
ಬರುವ ವೇಳೆ ಆಯ್ತು, ಆದಷ್ಟು ಬೇಗ ಅವನಿಗೆ ಅಡಿಗೆ ಸಿದ್ಧತೆ ಮಾಡುತ್ತೇನೆ. ಸೂರ್ಣ, ನೆನೆದವರ ಮಠದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅನ್ನುವ ಹಾಗೆ ನಿನ್ನ ಮೈದುನ ಲಕ್ಷ್ಮಣ ಬಂದಿರುತ್ತಾನೆ. ಅತ್ತಿಗೆ ಬಾ ಸೋದರ. ಈಗ ಬಂದೇನು? ಹೌದು ಅಣ್ಣ, ಈಗ ತಾನೇ ಬಂದೆ. ಮೈದುನ, ಏನಾಯ್ತಪ್ಪ ನೀನು ರಿಸಲ್ಟ್ಗಿಂದ ಹೋದ ವಿಷಯ? ಶ್ರೀರಾಮನಂತೆ ಅಣ್ಣ, ಸೀತೆಯಂತೆ ಅತ್ತಿಗೆ ನೀವಿರುವಾಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಅಣ್ಣ ಅತ್ತಿಗೆಯರಾದ ನಿಮ್ಮ ಮುಂದೆ ನಿಂತಿದ್ದೇನೆ ಅಣ್ಣ. ಆಶೀರ್ವದಿಸಣ್ಣ. ಎದ್ದೇಳು ಸಹೋದರ. ಈ ಸಮಾಜಕ್ಕೆ ಕೇಡು ಬಗೆಯುವ ಯಾವ ದುಷ್ಟರ ಕಣ್ಣು ನಿನ್ನ ಮೇಲೆ ಬೀಳದಿರಲಿ ಅಂತ ನಾನು ಆ ನಂದೀಶ್ವರನಲ್ಲಿ ಕೇಳ್ಕೊಳ್ತೇನೆ ಅಣ್ಣ. ಹಾಗೇನಾದರೂ ಈ ಸಮಾಜದ ಕೇಡು ಬಗೆಯುವರ ದುಷ್ಟ ಕಣ್ಣು ಈ ನಿನ್ನ ತಮ್ಮನ ಮೇಲೆ ಬಿದ್ದರೆ ಕೆಟ್ಟ ದೃಷ್ಟಿ ಇಟ್ಟ ಕಣ್ಣುಗಳಿಗೆ ತಕ್ಕ ಪಾಠ ಕಲಿಸಿ ಮೆಟ್ಟಿ ನಿಲ್ಲುತ್ತಾನೆ ಈ ಸಮಾಜದಲ್ಲಿ ಈ ನಿನ್ನ ತಮ್ಮ ಲಕ್ಷ್ಮಣ. ಅತ್ತಿಗೆ ಆಶೀರ್ವದಿಸಮ್ಮ. ಎದ್ದೇಳು ಬೈದನ, ಎದ್ದೇಳು. ಈ ಊರಿನ ಯಾವ ಶ್ರೀಮಂತ ಕೆಟ್ಟ ಹೆಣ್ಣುಗಳ ಕಣ್ಣು ನಿನ್ನ ಮೇಲೆ ಬೀಳದಿರ್ಲಿ ಅಂತ ಆ ತಾಯಿ ಕರಿಯಮ್ಮನಲ್ಲಿ ನಾನು ಬೇಡಿಕೊಳ್ಳುತ್ತೇನಪ್ಪ. ಅತ್ತಿಗೆ, ಈ ಊರಿನ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ಅಷ್ಟೇ ಅಲ್ಲ, ಪರ ಊರಿನ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ಈ ನಿನ್ನ ಮೈದುನನೆಯ ಮೇಲೆ ಬಿದ್ದರೆ
ಕೆಟ್ಟ ದೃಷ್ಟಿ ಇಟ್ಟ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಿ, ಕರುಣೆ ತೋರಿದವರಿಗೆ ಕಂದನಾಗಿ, ಮಮತೆ ತೋರಿದವರಿಗೆ ಮಗನಾಗಿ, ಕಾಮ ತೋರಿದವರಿಗೆ ಕಾಳಿಂಗ ಸರ್ಪವಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಸಹೋದರ, ಬೆಂಕಿಯ ಮುಂದೆ ಬೆನ್ನೆ ಇಟ್ಟರೆ ಕರಗೋದ್ರಲ್ಲಿ ಸಂದೇಹನೇ ಇಲ್ಲಪ್ಪ. ಅಣ್ಣ, ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ನಿನಗೆ ಅನುಮಾನವೇ? ಇವನು ಅಂತಿಂತ ಲಕ್ಷ್ಮಣನಲ್ಲಣ್ಣ. ಈ ಪೃಥ್ವಿಯನ್ನೆ ಮುಷ್ಟಿಯಲ್ಲಿ ಹಿಡಿದು ಬಿಸಾಕಿ ಏಳು ಎಡೆ ಸರ್ಪದ ತಲೆಯ ಮೇಲೆ ಕುಳಿತು ಆಡುವ ಆಟವಾಡುವ ಮಿಕ್ಕಿದ ಸರದಾರರಿಗೆ ಮಿಕ್ಕಿದ ಸರದಾರ. ನಾನಾಗದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲಣ್ಣ, ಲಕ್ಷ್ಮಣನೇ ಅಲ್ಲ. ಅತ್ತಿಗೆ ಆಶೀರ್ವದಿಸಮ್ಮ. ಅಣ್ಣ, ಅತ್ತಿಗೆ, ಮಾತಿನ ಆವೇಶದಲ್ಲಿ ನಾನು ನಿಮಗೆ ಪೇಡೆ ಕೊಡೋದು ಮರೆತಿ ಹೋಯ್ತು. ಅಣ್ಣ, ತೆಗೆದುಕೋ ಪೇಡೆ ಒಂದು. ಅತ್ತಿಗೆಗೆ ಪೇಡೆ ಇಲ್ವೇನಪ್ಪ? ಅಣ್ಣನಿಗಷ್ಟೇ ಕೊಟ್ರೆ ಸಾಕು, ಅತ್ತಿಗೆ ನಡೀತೆ. ಇಲ್ಲ, ಕೊಡ್ತೇನೆ. ಯಾವಾಗ? ಈಗ ಸದ್ಯ ಒಂದು ಸಣ್ಣ ಇರಲಿ. ಸಹೋದರ, ನೀನು ಪಾಸ್ ಆದ ಖುಷಿಗೆ ನಾನೇ ನಿನಗೆ ಪೇಡೆ ಕೊಡೋಣ ಅಂತಿದ್ದೆ. ಆದರೆ ಅಣ್ಣ, ಅಣ್ಣ ಪೇಡೆ ಕೊಡದಿದ್ದರೆ ಏನಾಯ್ತಣ್ಣ ಈ ನಿನ್ನ ತಮ್ಮನಿಗೆ? ಈ ಹಾಲಿನಿಂದ ಮಾಡಿರುವ ಪೇಡೆಗಿಂತ ನಿನ್ನ ಹಾಲಿನಂತ ಹೃದಯವನ್ನೇ ಕೊಟ್ಟಿರುವಲ್ಲಣ್ಣ, ನನಗೆಷ್ಟ ಸಾಕಣ್ಣ ಸಾಕು. ಅತ್ತಿಗೆ ತೆಗೆದುಕೋ ಪೇಡೆಯವನ್ನು. ಬಾರಪ್ಪ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿನಲ್ಲಿಯೋಣ. ಬಾ ಮೈದನ. ತಾಯಿ ತಂದೆಗಳು ಸಾಕು ಬದುಕಿಲ್ಲ ನೆನಪೇ ಸೂರ್ಯ ಹುಟ್ಟೋದಲ್ಲ ಮಹಾರಾಜ